आप ये शक्ति योजना के प्रोग्राम में हम लोग यहाँ आए हुए हैं। लता राठौड़ को महिला का प्रेसिडेंट बनाए और उम्मीद है उन्होंने आइंदा अच्छा काम करेंगे। एक्टिव में है कांग्रेस में बिल्कुल, तो इंशाल्लाह उम्मीद है उनसे आइंदा अच्छा काम करेंगे। मैडम और एक क्वेश्चन आपसे ये है कि इससे पहले जो केएमडीसी और शर्मा शक्ति के जितने लोन थे, लोगों का ये कहना है कि वो लोन उनका नहीं मिलना चाहिए, वो लोन पार्टी के मेंबर के लेकर पार्टी के जो लोग हैं कांग्रेस पार्टी के, वो लोग जो है ना 10-10, 15-15 लोन लेकर खाए हैं। तो इस बात गरीब लोग सबका जिसका भी है सबका हक सबको पहुँचेगा। जितने भी लोन है सबके जिसके भी है। महानगर पालिके सदस्य लता रवि राठोड वार्ड नंबर 48 ನಾನು 4 ವರ್ಷದಿಂದ ನಾನು ಎಲ್ಲ ಕೆಲಸವನ್ನು ಮತ್ತು ನನ್ನ ಅಭಿವೃದ್ಧಿಯನ್ನು ಗುರುತಿಸಿ ನನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಮತ್ತು ಷಣ್ ಪ್ರಕಾಶ್ ಪಾಟೀಲ್ ಸರ್ ಅವರು, ಪ್ರಿಯಾಂಕಾ ಸರ್ ಅವರು ಮತ್ತು ಅಜಯ್ ಸಿಂಗ್ ಸರ್ ಅವರು, ಉತ್ತರ ಮತಕ್ಷೇತ್ರರಾಗಿರುವಂತಹ ಕನೀಸ್ ಫಾತಿಮಾ ಮೇಡಮ್ ಅವರು, ಇವರೆಲ್ಲರೂ ನನ್ನನ್ನು ಗುರುತಿಸಿ ನನ್ನನ್ನು ಮಹಿಳಾ ಅಧ್ಯಕ್ಷರು ಗುಲ್ಬರ್ಗಾ ಮಹಿಳಾ ಅಧ್ಯಕ್ಷರನ್ನೇ ಆಯ್ಕೆಗೊಂಡಿದ್ದಾರೆ. ಅವರನ್ನು ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸ್ವಾತಂತ್ರ್ಯ ಸಿಕ್ಕಿ 71 ವರ್ಷ ಆಯಿತು, ಆದರೆ ನಮ್ಮನ್ನು ಮಹಿಳೆಯರಿಗೆ ಇನ್ನೂವರೆಗೂ ಯಾವುದನ್ನೂ ನಮಗೂ ಇವತ್ತು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನಾವು ಬಹಳಷ್ಟು ಹೆಣ್ಣುಮಕ್ಕಳನ್ನು ನೊಂದು ಕೊರೆತಿದ್ದಾರೆ. ಆ ಹೆಣ್ಣುಮಕ್ಕಳಿಗೆ ಈ ಈ ಈ ಶಕ್ತಿ ಯೋಜನೆಯಿಂದ ಅವರನ್ನು ಸ್ವಾತಂತ್ರ್ಯ ಸಿಕ್ಕುತ್ತದೆ ಅಂತ ನಮ್ಮ ನಾಯಕರಾದ ರಾಹುಲ್ ಗಾಂಧೀಜಿಯವರು ಈ ಶಕ್ತಿ ಪ್ರಾಜೆಕ್ಟ್ ಅಂದು ಅವರು ಲಾಂಚ್ ಮಾಡಿದ್ದಾರೆ. ಈ ಶಕ್ತಿ ಪ್ರಾಜೆಕ್ಟ್ ಅಂತಂತಂದ್ರೆ ಪ್ರತಿ ಮಹಿಳೆಯರು ಪ್ರತಿ ನಮ್ಮ ಮತಗಟ್ಟೆಯಿಂದ ಹಿಡಿದು ನಮ್ಮ ದಿಲ್ಲಿವರೆಗೂ ಈ ಎಲ್ಲ ಮಹಿಳೆಯರಿಗೂ ಫೋನ್ ಮುಖಾಂತರ SMS ಮಾಡಿ ನಮ್ಮ ನಾಯಕರಾದ ನಮ್ಮ ರಾಹುಲ್ ಗಾಂಧೀಜಿಯವರಿಗೆ ನೇರವಾಗಿ ಅವರನ್ನು ಮಾತಾಡಬಹುದಂತ ಈ ಶಕ್ತಿ ಪ್ರಾಜೆಕ್ಟ್ ಅನ್ನು ಮಾಡಲಾಗಿದೆ.